ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ ಆಪ್ತ ಎಂಟಿಬಿ ನಾಗರಾಜ್. ರಾಜಕೀಯ ಎನ್ನುವುದು ಹೊಲಸಾಗಿದೆ, ಕಾರ್ಪೊರೇಷನ್ ಕೊಳಚಾಗಿದೆ ಎಂದು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ತಮ್ಮ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಮಾತೃಶ್ರೀ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಎಂಟಿ ನಾಗರಾಜ್ ಅವರು, ಸಿದ್ದರಾಮಯ್ಯನವರೇ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರೆ ಅಷ್ಟೇ ಸಾಕು, ಪ್ರಾಮಾಣಿಕವಾಗಿ ಆಡಳಿತ ನಡೆಸಿ ಅಹಿಂದ ಪರ ಧ್ವನಿ ಎತ್ತಿದವರು ಅದನ್ನ ಉಳಿಸಿಕೊಳ್ಳಿ. ಸಿದ್ದರಾಮಯ್ಯ ಅವರ ಜೊತೆ ನಾನು ಸಹ ಸಂಪುಟದಲ್ಲಿ ಕೆಲಸ ಮಾಡಿದ್ದೇನೆ, ಮೊದಲು ಹೀಗೆ ಇರಲಿಲ್ಲ. ಸಿದ್ದರಾಮಯ್ಯ ಈಗ ಅವರಿಗೆ ಕೈಕಾಲನ್ನ ಕಟ್ಟ ಹಾಕಿದ್ದಾರೆ. ಜನರ ತೆರಿಗೆ ಹಣವನ್ನ ಈ ರೀತಿ ಲೂಟು ಮಾಡುವುದು ಸರಿಯಲ್ಲ. ನರೇಂದ್ರ ಮೋದಿ ಅವರನ್ನ ನೋಡಿ ಇವರು ಆಡಳಿತ ನಡೆಸುವುದು ಕಲಿಬೇಕಂತ ವಿರೋಧ ಪಕ್ಷದ ನಾಯಕರಾಗಿದ್ದ ಸಮಯದಲ್ಲಿ ಹಗರಣ ನಡೆಸಿದರೆ ಯಾಕೆ ತನಿಖೆಗೆ ಆಗ್ರಹಿಸಿಲ್ಲ, ಈಗ ಸುಮ್ಮನೆ ಆರೋಪ ಮಾಡ್ತಾರೆ. ಜನರ ತೆರಿಗೆ ಅಭಿವೃದ್ಧಿಗೆ ಬಳಸಲಿರುವುದು, ಆದರೆ ಸ್ವಾರ್ಥಕ್ಕೆ ಬಳಸಿದವರ ಮೇಲೆ ಸೂಕ್ತ ತನಿಖೆ ನಡೆಯಿರಬೇಕಂತ ಹೇಳಿದರು. ವ್ಯಾಪ್ತಿಯಲ್ಲಿ ಬರತಕ್ಕಂತ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟ್ ಇವತ್ತು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಭಾಳಷ್ಟು ನಮ್ಮ ಅಭಿಮಾನಿಗಳು, ಮಹಿಳೆಯರು, ಮಹನೀಯರು, ಹಾಗೆ ನಮ್ಮ ನಿರಾಶ್ರಿತರ ಇವರೆಲ್ಲರ ಆಶ್ರಯದಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಆಚರಣೆ ಮಾಡಿಕೊಂಡಿದ್ದೀನಿ. ಯಾಕೆಂದರೆ ನಾನು 9-10 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದೆ. ಅಲ್ಲಿ ಮನೆ ಹತ್ರ ಇವತ್ತು ಭಾಳಷ್ಟು ಜನ ಬಂದಿದ್ದರು, ಸ್ನೇಹಿತರು, ಅಭಿಮಾನಿಗಳು, ಬಂಧು ಬಳಗವರು ಇವರೆಲ್ಲರೂ ಕೂಡ ನಮಗೆ ಜನ್ಮದಿನದ ಶುಭಾಶಯಗಳು ತಿಳಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ಬಂದೆ. ಹಾಗಾಗಿ ಆ ಗುಬ್ಬಿ, ಚಿಕ್ಕ ಗುಬ್ಬಿ, ದೊಡ್ಡ ಗುಬ್ಬಿ ಎಲ್ಲೆರಡು ನಿರಾಶ್ರಿತರ ಆಶ್ರಮ ಇದೆ, ಅಲ್ಲಿಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಈ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ತಡವಾಗಿ ಬಿಟ್ಟು ಭಾಳ ತಡ ಆಗೋಯ್ತು, ನನಗೆ ಬೇಜಾರು ಏನಪ್ಪ. ಅದಕ್ಕೆ ಅವರು ಊಟನೂ ಬಡಿಸ್ತಾ ಇದ್ರು, ಪಾಪ ಅವರೆಲ್ಲ ಪೇಷಂಟು, ಶುಗರ್ ಪೇಷಂಟು, ಅದು ಇದು ಕಾಯಿಲೆ ಬೇಕಾದ ಅದಕ್ಕೆ ತಡ ಆಗೋರು ಬೇಡ, ಇವಾಗ ಊಟ ಬಡಿಸಿದೆ ಅಂತ ಹೇಳಿ ತಡವಾಗಿ ಬಂದಿದ್ದೇನೆ. ಇವತ್ತು ನಾವು ಭಾಳ ನಿರಾಶ್ರಿತರ ಆಶ್ರಮಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಸುಮಾರು 8 ಆಶ್ರಮಗಳಿಗೆ ಮಾಡ್ತೀವಿ. ಹಾಗಾಗಿ ಇವತ್ತು ನಾನು ಬರೀ 3 ಆಶ್ರಮಗಳಿಗೆ ಭೇಟಿ ಕೊಟ್ಟೆ. ನಮ್ಮ ರಾಜೇಶು, ಸರ್ಜಾಪುರ, ಬನ್ನೇರುಘಟ್ಟ, ಅಲ್ಲಿ ಎರಡು ಕಡೆ ನಮ್ಮ ರಾಜೇಶು ಬಂದಿದ್ದೀನಿ. ಇಲ್ಲಿ ನಾನು ಬಂದೆ. ಇನ್ನೂ 2-3 ಕಡೆ ಕೆಂಗೇರಿ, ಚಿಕ್ಕ ಗುಬ್ಬಿ, ಕ್ರಾಸ್, ಕಾಟನ್ಮಲ್ಲೂರು ಕ್ರಾಸು, ಆಮೇಲೆ ಇಂದಿರಾನಗರ ಬ್ಲೈಂಡ್ಸ್, ಅಲ್ಲಿ ಭಾಳ ಜನ ಮಕ್ಕಳು ಇದ್ದಾರೆ. ಬ್ಲೈಂಡ್ ಹೋದ ಸಾರಿ ನನ್ನ ಬರ್ತಡೆ ಹೋಗಿದ್ದೆ, ಈ ಸಾರಿ ಹೋಗೋಕ್ಕಾಗಿಲ್ಲ, ಅವ್ರದ್ದೇ ಹೇಳಿದೆ ಮಕ್ಕಳು ಊಟ ಬಿಡಿಸಿ. ಹಾಗಾಗಿ ನಾನು ಹೇಳ್ತೇನೆ, ಇವತ್ತು ಭಾಳಷ್ಟು ಅಭಿಮಾನಿಗಳು ನನಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಆ ಕೋರಿದಂಥ ಎಲ್ಲ ಸ್ನೇಹಿತರು, ಅಭಿಮಾನಿ, ಬಂಧು ಬಳಗದವರು, ಶ್ರೀ ಮಂಜುನಾಥ ಸ್ವಾಮಿ ಎಲ್ರಿಗೂ ಆಯುರ್ ಆರೋಗ್ಯ, ಸಕಲ ಸಂಪತ್ತುಗಳನ್ನು ಕೊಡಲಿ, ಅವರ ಇಷ್ಟಾರ್ಥ ಸಿದ್ಧಿಯಾಗಲಿ. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ಆರೋಗ್ಯ, ಆಯಸ್ಸು ಇವು ಕೊಡಲಿ. ಸಾರ್ವಜನಿಕರ ಜೀವನದಲ್ಲಿ ಇಂಥ ನಿರಾಶ್ರಿತರ ಸೇವೆ ಮಾಡುವಂಥ ಒಂದು ಅವಕಾಶ ಅವ್ರಿಗೆ ದೇವರು ಕಲ್ಪಿಸಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೋಡ್ರಿ, ಹಗರಣಗಳು 3 ಹಗರಣ, ಒಂದು ಇನ್ನೊಂದು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತೇಳಿ ಈಗಾಗಲೇ ಜಗತ್ ಜಾಹೀರಾತು ಆಗಿದೆ. ನೋಡಿಯಪ್ಪ, ಅದು ತೆರಿಗೆ ಕಟ್ಟಿದೆ. ಸಾರ್ವಜನಿಕರು, ಪ್ರತಿಯೊಬ್ಬ ಬಡವ, ಮಧ್ಯಮ ವರ್ಗ, ಮೇಲ್ವರ್ಗ, ಎಲ್ಲ ಸಮುದಾಯಗಳು ಕಟ್ಟಿದಂಥ ತೆರಿಗೆ ಹಣ. ಆ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿಗೆ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯ, ಅದರಲ್ಲಿ ನಿರ್ಗತಿಕರು, ಬಡವರು ಅಂಥವ್ರಿಗೆ ಅವರ ಅಭಿವೃದ್ಧಿಗಿಟ್ಟಂಥ ಹಣ ಯಾವುದೇ ಸರ್ಕಾರ ಆಗಿರಲಿ, ಯಾರದೇ ಮಂತ್ರಿ ಆಗಿರಲಿ, ಇವರು ರಾಜಾರೋಷವಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಗಳು
ತೆರೆದು ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನು ಎಲ್ಲೆಲ್ಲೋ 18-20 ಬ್ಯಾಂಕ್ಗಳಿಗೆ ವರ್ಗಾವಣೆಗಳು ಮಾಡಿ ಅದನ್ನು ತಗೊಂಡು ಇನ್ನೇನೋ ಚುನಾವಣೆಗೆ ಇನ್ನೇನೋ ಬೇರೆ ಬೇರೆದಕ್ಕೆಲ್ಲ ಸ್ವಂತ ಸ್ವಾರ್ಥ ಸ್ವಂತಕ್ಕೆಲ್ಲ ಉಪಯೋಗ ಮಾಡಿ ಅದು ತಪ್ಪು. ಯಾವುದೇ ರಾಜಕೀಯ ಪಕ್ಷಗಳವ್ರು ಮಾಡಿರಲಿ ತಪ್ಪು, ಯಾವುದೇ ರಾಜಕಾರಣಿ ಮಾಡಿರಲಿ ಅದು ತಪ್ಪು. ನಾನು ಹೇಳ್ತೇನೆ, ಈಗಾಗಲೇ SIT ವರ್ತನೆಗೆ ED ತನಿಖೆ ಇವೆಲ್ಲ ತನಿಖೆಗಳು ಪ್ರಾರಂಭ ಆಗಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ, ಭಾಗಿಯಾಗಿದ್ದಾರೆ, ಆ ಹಣ ದುರುಪಯೋಗ ಮಾಡಿದ್ದಾರೆ ಅದವ್ರಿಗೆ ಶಿಕ್ಷೆ ಆಗಲಿ. ರಾಜಕೀಯ ಜೀವನದಲ್ಲಿ ಇಂಥ ಘಟನೆಗಳಾಗಬಾರ್ದು. ಏನ್ರಿ ರಾಜಕಾರಣ ಅನ್ನೋದು ಪ್ರಜಾಸೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನು ಹೇಳಿದರೆ, ರಾಜಕೀಯದ ಜನರಿಂದ ರಾಜಕೀಯ ಅಧಿಕಾರ ಪಡೆದಂಥ ಸಾರ್ವಜನಿಕರ ಜೀವನದಲ್ಲಿ ಆ ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥದ್ದೇ ರಾಜಕಾರಣ. ಅದು ಸೇವೆ ಅನ್ನೋದೇ ಮರೆತು ಬಿಟ್ಟಿದ್ದಾರೆ. ಎಲ್ಲ ಸ್ವಾರ್ಥ ಸೇವೆಗೆ ಬಂದುಬಿಟ್ಟಾರೆ ರಾಜಕಾರಣ ಕೆಲವರೇ ಕೆಲವರು. ಈ ಬ್ರಿಲಿಯಂಟ್ಗೆ ಆಗಸ್ಟ್ ಮಾತ್ರನೇ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಈ ರಾಜಕಾರಣದಲ್ಲಿ ನಾನು ನೋಡಿದ್ದೇನೆ 30-40 ವರ್ಷದಿಂದ. ಇನ್ನೆಲ್ಲ ಹಣ 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 ಮಾಡಬೇಕು, ಆಸ್ತಿ ಮಾಡಬೇಕು, ಅಧಿಕಾರ ಅಧಿಕಾರ ಬಂದಮೇಲೆ ಹಣ ಮಾಡಿ. ನಾನು ಹೇಳ್ತೀನಿ, ಇವರು ಹಣ 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 ಅಂತ ಮಾಡ್ತಾರೆ. ಎಷ್ಟು ಹಣ ಬೇಕೋ ಇರ್ಬೋದಪ್ಪ, ರಾಜಕೀಯವಾಗಿ ಏನೋ ಮಾಡಲಿಕ್ಕೆ ಹಣ ಬೇಕಾಗಿರ್ಬೋದು ರಾಜಕೀಯಕ್ಕೋಸ್ಕರ. ಅದು ಬಿಟ್ಟು ನೀವು ಬರೀ ಹಣನೇ ಅದರಿಂದನೇ ಹಣ ಹಿಂದೆನೇ ಹೋದರೆ ಹಣ ಮಾಡಿ 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 ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ. ಹಣ ಮಾಡಿ ಮಾಡಿ ಒಂದಿನ ಹೆಣ ಆಗ್ಬಿಡ್ತೀರ, ಹಣ ಏನಾಗ್ತದೆ? ಅದೇನಪ್ಪ, ಹಣ ಮಾಡಿ ಮಾಡಿ ಇಟ್ಟಿದ್ದ ಹಣ ಒಂದಿನ ನಾವು ಹೆಣ ಆಗಿಬಿಡ್ತೀವಿ, ಹಣ ಏನಾಗೋದು? ಏನಾಗಬೇಕಣ್ಣ ಹೇಳ್ರಿ. ಹಣ ಏನಾಗ್ತದೆ ಗೊತ್ತಾ? ಕೈವಾರ ತಾತವ್ರು ಒಂದು ಮಾತು ಹೇಳೋರೆ, ಪಾಪಿ ಸತ್ತು ಪರರ ಪಾಲು. ಸಂಪಾದನೆ ಮಾಡಿಕ್ಕೆ ದಿನವನು ತಿಂತಾರೆ. ಇದು ಬೇಕಾಗೈತಾ? ಮಾಡ್ರಿ, ರಾಜಕಾರಣ ಮಾಡಕ್ಕೆ ಬಂದಿದ್ದೀರಾ? ರಾಜಕಾರಣನ ವ್ಯಾಪಾರ ಮಾಡ್ಕೊಬೇಡಿ, ರಾಜಕಾರಣನ ಪ್ರಜಾಸೇವೆಯಾಗಿ ಮಾಡ್ರಿ. ಯಾರು ಯಾರು ಈ ಸಮಾಜದಲ್ಲಿ ಶಾಶ್ವತವಾಗಿರೋಂಥ ಮನುಷ್ಯರಿಲ್ಲ. ಎಂತೆಂಥ ಮಾನ್ಯರು ಬಹಳ ಋಷಿಮುನಿಗಳು ಹುಟ್ಟಿದ್ದಾರೆ, ರಾಜಕಾರಣಿಗಳು ಹುಟ್ಟಿದ್ದಾರೆ, ಈ ದೇಶ ನಾಳದಂಥವರು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಎಲ್ಲರೂ ಒಂದಿನ ಸಾಯಲೇಬೇಕಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಸಾವು ಹುಟ್ಟಿನ ಮಧ್ಯೆ ಜನರ ಜೀವನದ ಬದುಕು. ಆ ಬದುಕು ಹೇಗಿರಬೇಕು? ಹೇಗಿರಬೇಕು? ಧರ್ಮವಾಗಿರಬೇಕು, ನ್ಯಾಯವಾಗಿರಬೇಕು, ಜನಪರವಾಗಿರಬೇಕು, ಬಡವರ ಪರವಾಗಿರಬೇಕು, ಎಲ್ಲ ಸಮುದಾಯಗಳ ಪರವಾಗಿರುವಂಥ ಆಡಳಿತ ಮಾಡಿರಿ. ಅದು ಬಿಟ್ಬಿಟ್ಟು ಯಾಕೆ ದುಡ್ಡು ದುಡ್ಡು ಅಂತ ಹೋಗ್ತೀರ? ಅದು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕಾರಣ ಅನ್ನೋದು ಹೊಲಸಾಗುತ್ತೆ. ಈ ಕಲಗಚ್ಚು ಅಂತಾರಲ್ಲ, ಹೆಸರು ಕಲಗಚ್ಚು ಕುಡಿಸ್ತಾರಲ್ಲ, ಆ ಕಲಗಚ್ಚು ಆಗ್ಬಿಟ್ಟಿದೆ. ಕಾರ್ಪೊರೇಷನ್ ಕಲಗಚ್ಚು, ಕಾರ್ಪೊರೇಷನ್ ಗೊಬ್ಬರ ಎಲ್ಲ ಇರ್ತದೆ, ಗೊಬ್ಬರದ ಮಿಕ್ಸ್. ಹಂಗೆ ರಾಜಕಾರಣ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೇನಾದರೂ ಆ ದೇವರೇ ಕಾಡ ಆ ದೇವರೇ ಏನಾದರೂ ಇದಕ್ಕೊಂದು ಹಿತಶ್ರೀ ಕಾಣಬೇಕು. ಹಿತಶ್ರೀ ಕಾಣದ ಹೋದರೆ ಇವತ್ತು ನಾನು ಹೇಳ್ತೇನೆ, ಯಾರೂ ಸರಿಯಿಲ್ಲ. ಮತದಾರರು ಸರಿಯಿಲ್ಲ, ರಾಜಕಾರಣಿಗಳು ಸರಿಯಿಲ್ಲ, ಅಧಿಕಾರಿಗಳಂತೂ ಮೊದಲೇ ಸರಿಯಿಲ್ಲ. ಈ ದೇಶದ ಸಂಪತ್ತು, ರಾಜ್ಯದ ಸಂಪತ್ತು ಯಾರ ಹತ್ರ ಇದೆ ಅಂದರೆ ದುಡ್ಡಿರೋದೇ ಅವ್ರ ಹತ್ರ. ವಿರೋಧ ಪಕ್ಷದ ನಾಯಕರ ಆಗಿತ್ತು ಆಗಿದ್ರೆ ಆವಾಗ ಯಾಕೆ ಇವರು ಅದನ್ನೆಲ್ಲ ಕೇಳಲಿಲ್ಲ? ಹೊರಗೆ ತರ್ಬೋದಾಗಿತ್ತಲ್ಲ, ಇವರು ಅದ್ರ ಬಗ್ಗೆ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಈಗ ಆಗಿದ್ದಾವೆ ಅಂದರೆ ಪ್ರೂವ್ ಮಾಡಲಿ. ನಾನು ಹೇಳ್ತೀನಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾವುದೇ ಮಂತ್ರಿಗಳಾಗಿರಲಿ, ಪ್ರಧಾನಮಂತ್ರಿಗಳಾಗಿರಲಿ, ಇಂಥ ಸಾರ್ವಜನಿಕರ ಹಣ ಈ ರೀತಿಯಾಗಿ ಯಥೇಚ್ಛವಾಗಿ ಇವರು ಸ್ವಾರ್ಥಕ್ಕೆ ಬಳಕೆ ಮಾಡೋದಂದರೆ ಅಂಥವ್ರಿಗೆ ತನಿಖೆ ಆಗಲಿ, ಅಂಥವ್ರಿಗೆ ಶಿಕ್ಷೆ ಆಗಲಿ. ಸರ್, ಹಿಂದಿನ ಆಡಳಿತ 5 ವರ್ಷ ಅವ್ರ ಜೊತೆಗಿದ್ದೆ, ಅವ್ರ ಆಡಳಿತ ನೋಡಿದ್ದೆ. ಅದು ಭಾಳ ಪ್ರಾಮಾಣಿಕವಾಗಿ ಜನಪರವಾದಂಥ ಬಡವರ ಪರವಾದಂಥ ಆಡಳಿತ ಕೊಟ್ಟರು. ಈ ಸಾರಿ ಯಾಕೋ ಅವ್ರಿಗೆ ಪಾಪ ಬಾಯಿ ಕೈ ಎರಡೂ ಮುಚ್ಚಿಬಿಟ್ಟಿದ್ದಾರೆ, ಕೈ ಕಟ್ಟಾಕ್ಬಿಟ್ಟಿದ್ದಾರೆ, ಬಾಯಿ ಮುಚ್ಚಿಬಿಟ್ಟಿದ್ದಾರೆ. ಎರಡೂ ಇಲ್ಲ ಮೇಲೆ ಕೆಲಸ ಹೆಂಗೆ ಮಾಡೋದು? ಬಾಯಿ ಮುಚ್ಚಿ ಮಾತಾಡ್ತಾರೆ, ಒಟ್ಟು ಕೈ ಕಟ್ಟಿಕೊಂಡಿದ್ದಾರೆ. ಇದು ಏಕೆ ಅಂತ ನನಗೆ ಅರ್ಥ ಆಗಿಲ್ಲ. ಸಿದ್ದರಾಮಯ್ಯನವರೇ, ಎಷ್ಟು ದಿವಸ ಇದ್ರೆ ಅಷ್ಟೇ ದಿವಸ ಮುಖ್ಯಮಂತ್ರಿಗಳು ಸಾಕು? ಇರೋಷ್ಟು ದಿವಸ ನೀವೊಬ್ಬ ಪ್ರಾಮಾಣಿಕವಾದ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದೀರಾ, ಅಹಿಂದ ಸಮುದಾಯಗಳ ಪರವಾಗಿ ದುನಿಯತ್ತಿದ ಮುಖ್ಯಮಂತ್ರಿ, ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಿ, ಅದನ್ನು ಉಳಿಸ್ಕೊಳ್ರಿ. ಯಾರಿಗೂ ಶಾಶ್ವತ ಇಲ್ಲ. ಅಧಿಕಾರ ಶಾಶ್ವತ ಪ್ರಧಾನಮಂತ್ರಿಗಳಾದವರು ಮೂರು ಸಾರಿ ಇಂದಿರಾ ಗಾಂಧಿ, ಪಂಡಿತ್ ಜವಾಹರಲಾಲ್ ನೆಹರು 3 ಸಾರಿ ಆಗಿದ್ದರು. ನಮ್ಮ ಪ್ರಧಾನಮಂತ್ರಿ
ನರೇಂದ್ರ ಮೋದಿಜಿಯವರು ಮೂರನೇ ಸಾರಿ ಪ್ರಧಾನಮಂತ್ರಿಗಳು ನೋಡ್ರಿ. ಆ ನರೇಂದ್ರ ಮೋದಿಜಿಯವರನ್ನ ನೋಡಿ ಕಲೀರಿ ರಾಜಕಾರಣಿಗಳು. ನರೇಂದ್ರ ಮೋದಿ ಹೆಂಗ 15 ವರ್ಷ ಆಡಳಿತ ಮಾಡಿದ್ರು, ಏನಾದರೂ ಹೊಂದಿದೆಯಾ ಹಗರಣ, ಭ್ರಷ್ಟಾಚಾರದ ಆರೋಪಗಳಿದ್ದಾವ, ಹಗರಣಗಳಿದ್ದಾವ, ಆ ರೀತಿ ಮಾಡ್ರಿ. ಜನ ಕೊಟ್ಟ ತೆರಿಗೆ ಹಣ್ಣುಗಳು ನೀವು ವಸೂಲಿ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹಾಕೊಂಡು ಮೋಜು ಮಸ್ತಿ ಮಾಡೋದಾದ್ರೆ ಯಾಕೆ ರಾಜಕಾರಣಕ್ಕೆ ಬರ್ತೀರಾ? ಅಂಥವ್ರು ಬರಬೇಡ್ರಿ ರಾಜಕಾರಣಕ್ಕೆ. ವ್ಯಾಪಾರ ಮಾಡ್ರಿ, ವ್ಯವಹಾರ ಮಾಡ್ರಿ, ದುಡ್ಡು ಮಾಡ್ರಿ, ಹಣ ಮಾಡ್ರಿ, ಆಸ್ತಿ ಮಾಡ್ರಿ, ಯಾರೂ ಬೇಡ ಅನ್ನಲ್ಲ. ಅದು ಜನ ಕಟ್ಟ ತೆರಿಗೆ ಹಣನ ನೀವು ಸ್ವಂತ ಹಣ ಬಳಕೆ ಮಾಡ್ಕೊಳ್ಳೋದು ಇದು ಸರಿಯಿಲ್ಲ. ದೇವರು ಜನನೂ ಒಪ್ಪಲ್ಲ, ಮುಂದಿನ ದಿನಗಳಲ್ಲಿ ದೇವರು ಒಪ್ಪಲ್ಲ. ನೀವು ಜನರ ನ್ಯಾಮ ಆರಿಸ್ಬೋದು, ಆದರೆ ದೇವ್ರ ನ್ಯಾಮ ಆರಿಸೋಕೆ ಜಗತ್ತಿನಲ್ಲಿ ಯಾರೂ ಇಲ್ಲ. ದೇವ ಅನ್ನೋ ಇದ್ದಾನೆ, ಆ ದೇವ್ರ ನ್ಯಾಮ ಆರಿಸೋಕೆ ಯಾರು ನಾತದ? ಅವನು ಪ್ರತಿಯೊಂದು ಕಣ್ಣು ಬಿಟ್ಟು ನೋಡ್ತಾ ಇರ್ತೇನೆ, ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಆಗಬೇಕೋ ಅದು ಖಂಡಿತವಾಗಿ ಆ ದೇವರು ಮಾಡೇ ಮಾಡ್ತಾನೆ. ಮಂಜುನಾಥ ಸ್ವಾಮಿ ಹುಟ್ಟಿದ ಹಬ್ಬ, ಇಡೀ ಜನತೆ ಎಲ್ಲರೂ ಅವ್ರಿಗೆ ಶುಭವನ್ನು ಕೋರಿದ್ದಾರೆ. ಭಗವಂತ ಎಲ್ಲರಿಗೆ ಅವ್ರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಮುಂದೆ ಸದಾ ಹೀಗಿರ್ಬೇಕನ್ನೋದೇ ಇವತ್ತು ಆಶ್ರಮಕ್ಕೆ ಕೊಟ್ಟಿದ್ದಾರೆ ಬಂದಿದ್ದಾರೆ. ಎಲ್ಲಾ ದಾನಕ್ಕಿಂತ ಅನ್ನದಾನ ಅನ್ನೋದು ತುಂಬಾ ಶ್ರೇಷ್ಠ. ಅಂತಹ ಒಂದು ಕಾರ್ಯವನ್ನು ಇವತ್ತು ಮಾಡಿದ್ದಾರೆ, ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ನಮ್ಮೆಲ್ಲ ಆಶ್ರಮದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ತುಂಬಾ ವಿಶೇಷವಾದ ದಿನ ಏನಪ್ಪ ಅಂದ್ರೆ, ಇವತ್ತು ನಮ್ಮ MTB ನಾಗರಾಜ್ ಅಣ್ಣನವರು ಅಂದ್ರೆ ಅವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲಾ ನಮ್ಮ ನಿರಾಶ್ರಿತರ ಆಶ್ರಮಗಳಿಗೆ ಭೇಟಿ ಕೊಟ್ಟು ಹಾಗೆ ಇವತ್ತು ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಮಕ್ಕೂ ಭೇಟಿ ಕೊಟ್ಟಿದ್ದಾರೆ. ಸುಮಾರು 50 ಜನ ಇಲ್ಲಿ ಎಲ್ಲಾ ತರದ ಒಂದು ವೃದ್ಧರು ನಿರಾಶ್ರಿತರು ಇಲ್ಲಿದ್ದಾರೆ. ಅವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸಿ ಬರ್ತೀನಿ ನಾನು, ನೀವು ಊಟ ಬಡಿಸ್ಬಿಡಮ್ಮ, ಸ್ವಲ್ಪ ಎಲ್ಲಾ ಆಶ್ರಮಗಳಿಗೂ ನಾನು ಭೇಟಿ ಕೊಡ್ತಾ ಇದ್ದೀನಿ ಅಂತೇಳಿ ಬಂದ್ರು. ಅಷ್ಟೆಲ್ಲ ಊಟ ಬಡಿಸಿದ್ವಿ. ಇವತ್ತು ಒಂದು ಕೇಕ್ ಕಟ್ ಮಾಡಿ ಎಲ್ಲರಿಗೂ ಅವ್ರಿಗೆ ಆಶೀರ್ವಾದವನ್ನು ಇವರು ಪಡ್ಕೊಂಡ್ರು, ಇವ್ರ ಆಶೀರ್ವಾದ ಅವರು ಪಡ್ಕೊಂಡು ಆಶ್ರಮ ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲಾ ನಮ್ಮ ವಯಸ್ಸಾದ ವೃದ್ಧರಿಗೆ ವೃದ್ಧರ ಪರವಾಗಿ MTB ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೀವಿ.